ಒಂದು ಏನು ಡೆವಲಪ್ಮೆಂಟ್ ನಡೀತಾ ಇಲ್ಲ ಯಾರವನು ಯಾರವ ತಗೊಂಡು ಭವಿಷ್ಯದ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ತರ ಆಗುತ್ತೆ ಈ ಬೈ ಎಲೆಕ್ಷನ್ ರಿಸಲ್ಟ್ಸ್ ಭವಿಷ್ಯದ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಯಾವಾಗಲೂ ಉಪಚುನಾವಣೆಗಳು ಭವಿಷ್ಯದ ಚುನಾವಣೆಗಳಿಗೆ ಅವು ದಿಕ್ಸೂಚಿಗಳಾಗದೇ ಆಗೋದಿಲ್ಲ ಸಾಮಾನ್ಯವಾಗಿ ಆದರೂ ಜನರ ಅಭಿಪ್ರಾಯ ಗೊತ್ತಾಗುತ್ತೆ ಈಗ ಸರ್ಕಾರ ಮಾಡ್ತಾ ಇರೋವ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನು ಅನ್ನೋದು ಗೊತ್ತಾಗುತ್ತೆ ಪಾರದರ್ಶಕವಾಗಿ ಉಪಚುನಾವಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಯಾಕಂದ್ರೆ ಕಳೆದ ಉಪಚುನಾವಣೆಗಳಲ್ಲಿ ಸಾಕಷ್ಟು ಅಕ್ರಮದ ಆರೋಪಗಳು ಕೇಳಿ ಬಂದಿತ್ತು ಇದು ಪಾರದರ್ಶಕ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಅಂತ ಕಾಂಗ್ರೆಸ್ ಯಾವಾಗಲೂ ವಿಶ್ವಾಸ ಇಟ್ಕೊಂಡೆ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳನ್ನ ನೋಡೋಣ ಮುಂದೆ ಏನಾಗ್ತದೆ ವಾತಾವರಣ ಹೇಗಿದೆ ಈ ಸಂದರ್ಭದಲ್ಲಿ ಜೆಡಿಎಸ್ ಇಬ್ರು ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನೇ ಹಾಕಿದೆ ಎರಡು ಕ್ಷೇತ್ರಗಳಲ್ಲಿ ಇದರ ರಾಜಕೀಯ ಲೆಕ್ಕಾಚಾರ ಏನು ಅಂತ ಸರ್ ಗೊತ್ತಿಲ್ಲ ಕುಮಾರಸ್ವಾಮಿ ಕೇಳಿ ಇಲ್ಲಿ ಕೇಳಿ ಬಂದಾಗ ಒಳ ಒಪ್ಪಂದ ಆ ತರದ ಏನಾದ್ರು ಉಂಟ ಸರ್ ಇಲ್ಲ ಗೊತ್ತಿಲ್ಲ ನನಗೆ ಬಟ್ ಅವ್ರ ಉದ್ದೇಶ ಒಳ್ಳೇದಂತೂ ಅಲ್ಲ ಯಾಕಂದ್ರೆ ಅಲ್ಪಸಂಖ್ಯಾತರನ್ನ ಗೆಲ್ಲಿಸಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ ಅಲ್ಪಸಂಖ್ಯಾತರನ್ನ ಗೆಲ್ಲಿಸೋದಾದ್ರೆ ಅಲ್ಲಿ ಯಾಕೆ ಕೊಡಬೇಕು ಬೇರೆ ಕಡೆ ಕೊಡ್ಬೋದಲ್ಲ ರಾಮನಗರದಲ್ಲಿ ಕೊಡ್ಲಿ ಹಾಸನದಲ್ಲಿ ಕೊಡ್ಲಿ ಮಂಡ್ಯದಲ್ಲಿ ಕೊಡ್ಲಿ ಇಲ್ಲೆಲ್ಲ ಕೊಡಲ್ಲ ಆ ಬೈ ಎಲೆಕ್ಷನ್ಗಳಲ್ಲಿ ಯಾಕೆ ಕೊಡಕ್ ಹೋಗ್ತಾರೆ ಈಗ ಅವ್ರು ಏನೇ ಮಾಡಿದ್ರು ಕೂಡ ಮತದಾರರು ಬಹಳ ಬುದ್ಧಿವಂತರಿದ್ದಾರಯ್ಯ ಎರಡೂ ಕಡೆ ಗೆಲ್ತೀವಿ ಸಿಂದಗಿನಲ್ಲಿ ಮತ್ತೆ ಹಾನಗಲ್ನಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಹಾನಗಲ್ನಲ್ಲಿ ಶ್ರೀನಿವಾಸ್ ಮಾನೆ ಸಿಂದಗಿನಲ್ಲಿ ಅಶೋಕ್ ಮನಗೋಳಿ ಇಬ್ಬರು ಗೆಲ್ತಾರೆ ಗೆಲ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಜನ ಆ ಸರ್ಕಾರದಿಂದ ಬೇಸತ್ತಿದ್ದಾರೆ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಯಾಕಂದ್ರೆ ಏನ್ ಹೇಳಿದ್ರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದ್ರೆ ಕರ್ನಾಟಕ ರಾಜ್ಯ ಸ್ವರ್ಗ ಆಗ್ಬಿಡ್ತದೆ ಅಂತ ಹೇಳಿದ್ರು ಈಗ ನರಕ ಮಾಡಿಬಿಟ್ಟಿದ್ದಾರೆ ನರಕ ಇವತ್ತು ಜನಸಾಮಾನ್ಯರ ಬದುಕು ಭಾರಿ ಕಷ್ಟ ಆಗ್ಬಿಟ್ಟದೆ ಅವರು ಜೀವನ ಮಾಡೋದೇ ಭಾರಿ ಕಷ್ಟ ಆಗ್ಬಿಟ್ಟದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ